ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ನಿಮ್ಮೆಲ್ಲರೂ ನನ್ನ ಚಾನಲ್ ಸಿಂಪಲ್ಲಾಗಿ ಒಂಟಿಕ್ಕೆ ಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಶ್ಯಾಂಪುಗಳ ಬಗ್ಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕಂಡೀಷ್ನರ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬೇಸಿಕ್ಲಿ ಮನೇಲಿ ಮಾಡ್ಕೊಳ್ಳೋದಾಗಿರ್ಬೋದು, ಮನೆ ಮಾಡ್ಕೊಳ್ಳೋ ಕಂಡೀಷನ್ ಆಗಿರ್ಬೋದು, ಅಥವಾ ಅಂಗಡಿಯಿಂದ ತಂದು ಉಪಯೋಗಿಸುವಂಥ ಕಂಡೀಷ್ನರ್ಸ್ ಆಗಿರ್ಬೋದು, ಯಾವುದೇ ಥರದ ಕಂಡೀಷ್ನರ್ಸ್ ಆದ್ರೂ ಅದನ್ನು ಯೂಸ್ ಮಾಡೋದಕ್ಕೆ ಒಂದು ವಿಧ ಇರುತ್ತೆ. ಅದೇ ಥರ ಯೂಸ್ ಮಾಡಿದ್ರೆ ಅದರಿಂದ ನಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಿರುತ್ತೆ ಕಂಡೀಷ್ನರ್ನ ಹೇಗೆ ಯೂಸ್ ಮಾಡಬೇಕು, ಶ್ಯಾಂಪು ಹೇಗೆ ಯೂಸ್ ಮಾಡಬೇಕು ಅಂತ. ಬಟ್ ಕೆಲವೊಂದು ಮಾಡಿಫಿಕೇಶನ್ಸ್ನ ಮಾಡ್ಕೊಳ್ಳೋದ್ರಿಂದ ಅದರಿಂದ ಸಿಗುವಂಥ ಅನುಕೂಲಗಳು ಇನ್ನೂ ಜಾಸ್ತಿ ಆಗುತ್ತೆ, ಅನಾನುಕೂಲಗಳು ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋಸು. ಕಂಡೀಷ್ನರ್ಸ್ನ ಯೂಸ್ ಮಾಡಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಹೇರ್ ಎಕ್ಸ್ಪರ್ಟ್ಗಳು ರೆಕಮೆಂಡ್ ಮಾಡ್ತಾರೆ. ಏನಕ್ಕೆ ಏನಕ್ಕೆ ಅಂದರೆ, ನಾವು ಶ್ಯಾಂಪೂನ ನಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡಾಗ ಶ್ಯಾಂಪು ಏನು ಮಾಡುತ್ತೆ, ನಮ್ಮ ಕೂದಲಿನ ಹೊರಪದರ ಕ್ಯೂಟಿಕಲ್ನ ಓಪನ್ ಮಾಡಿ ನಮ್ಮ ಕೂದಲಲ್ಲಿ ಸೇರ್ಪಡೆ ಆಗಿರುವಂತಹ ಆಳು ಮೂಳು ಕಡ್ಡಿ ಕಸ ಎಲ್ಲನೂ ಅಂದರೆ ಕ್ಲೀನ್ ಮಾಡೋದು ಶ್ಯಾಂಪೂವಿನ ಕೆಲಸ ಅಲ್ವಾ. ಸೊ ಕ್ಲೀನ್ ಮಾಡುತ್ತೆ. ಸೊ ಈ ಕಂಡೀಷ್ನರ್ನ ನಾವು ಅಪ್ಲೈ ಮಾಡೋದ್ರಿಂದ ಈ ಥರ ಓಪನ್ ಆಗಿರೋ ಕ್ಯೂಟಿಕಲ್ನ ಇದು ಕ್ಲೋಸ್ ಮಾಡುತ್ತೆ, ಲಾಕ್ ಮಾಡುತ್ತೆ, ಮತ್ತು ನಮ್ಮ ಕೂದಲಲ್ಲಿರೋ ಮಾಯಿಶ್ಚರ್ನ ಅಲ್ಲೇ ಅದು ಲಾಕ್ ಮಾಡಿ ನಮ್ಮ ಕೂದಲು ಸಾಫ್ಟ್ ಆಗಿರೋ ಥರ ನೋಡ್ಕೊಳುತ್ತೆ. ಸೊ ಈ ಕಾರಣಕ್ಕೋಸ್ಕರ ನಾವು ಕಂಡೀಷ್ನರ್ನ ಉಪಯೋಗಿಸ್ಲೇಬೇಕು. ಅದ್ರ ಜೊತೆಗೆ ನಮ್ಮ ಹೇರ್, ನಮ್ಮ ಕೂದಲು ಪ್ರತಿನಿತ್ಯ ಬೆಳಗಿಂದ ಸಂಜೆ ರಾತ್ರಿ ನಾವು ಮಲಗೋವರೆಗೂ ದಿನದ ಹಲವಾರು ಥರದ ಡ್ಯಾಮೇಜ್ಗಳನ್ನ ನಮ್ಮ ಕೂದಲು ನೋಡ್ತಾನೆ ಇರುತ್ತೆ. ಸೊ ಆ ಥರ ಡ್ಯಾಮೇಜ್ಗಳು ಜಾಸ್ತಿ ಆದಾಗ ನಮ್ಮ ಕ್ಯೂಟಿಕಲ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಅದರಿಂದ ನಮ್ಮ ಕೂದಲು ತುಂಡಾಗಿ ಮಧ್ಯಕ್ಕೆ ಕಟ್ ಆಗೋದಿರ್ಬೋದು ಅಥವಾ ಉದ್ರೋಗೋದಿರ್ಬೋದು, ಈ ಥರದ್ದೆಲ್ಲ ಸಮಸ್ಯೆಗಳಾಗುತ್ತೆ. ಸೊ ಆವಾಗ ನಾವು ಕಂಡೀಷ್ನರ್ ಉಪಯೋಗಿಸೋದ್ರಿಂದ ಇದು ಒಂದು ಪ್ರೊಟೆಕ್ಟಿವ್ ಲೇಯರ್ ಥರ ನಮ್ಮ ಕೂದಲಿಗೆ ಕೆಲಸ ಮಾಡುತ್ತೆ, ಕ್ಯೂಟಿಕಲ್ ಡ್ಯಾಮೇಜ್ನ ಕಡಿಮೆ ಮಾಡುತ್ತೆ. ಸೊ ಅದರಿಂದ ಹೇರ್ ಬ್ರೇಕೇಜ್ ಕೂಡ ಕಡಿಮೆ ಆಗುತ್ತೆ. ಅದಷ್ಟೇ ಅಲ್ಲ, ನಮ್ಮ ಕೂದಲಿಗೆ ಸ್ಪ್ಲಿಟೆನ್ಸ್ ಆಗೋದನ್ನ ಕೂಡ ಕಡಿಮೆ ಮಾಡುತ್ತೆ. ಕೂದಲು ನಾವು ತುಂಬ ಸಿಕ್ಕಾಗ್ತಾ ಇದೆ, ಕೂದಲಲ್ಲಿ ಗಂಟುಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಕಡಿಮೆ ಮಾಡುತ್ತೆ. ಕೂದಲಲ್ಲಿ ಒಂದು ಸಾಫ್ಟ್ ಶೈನಿನೆಸ್ನ ಕೊಡುತ್ತೆ, ನಮ್ಮ ಕೂದಲಿಗೆ ಬೇಕಾಗುವಂಥ ಮಾಯಿಶ್ಚರ್ನ ಪ್ರೊವೈಡ್ ಮಾಡುತ್ತೆ, ಮಧ್ಯದಲ್ಲಿ ಕೂದಲು ತುಂಡಾಗೋದನ್ನ ತಡೆಯುತ್ತೆ. ಅದಾದಮೇಲೆ ನಮ್ಮ ಕೂದಲಿಗೆ ಅಷ್ಟು ದಿನ ಆಗಿರುವಂಥ ಡ್ಯಾಮೇಜಸ್ನ ಕೂಡ ರಿಪೇರ್ ಮಾಡೋ ಅಂತ ಶಕ್ತಿ ನಾವು ಕಂಡೀಷ್ನರ್ನ ಕರೆಕ್ಟಾದ ಥರದಲ್ಲಿ ಉಪಯೋಗಿಸೋದ್ರಿಂದ ಕಂಡೀಷ್ನರ್ಗೆ ಅಷ್ಟು ಶಕ್ತಿ ಇದೆ. ಜೊತೆಲಿ ನಮ್ಮ ಕೂದಲು ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿ ಮ್ಯಾನೇಜ್ ಮಾಡೋ ಹಾಗೆ ಆಗುತ್ತೆ. ಇದೆಲ್ಲ ರೀಸನ್ಸ್ಗೋಸ್ಕರ ಕಂಡೀಷ್ನರ್ನ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕು ಅಂತ ಹೇರ್ ಕೇರ್ ಎಕ್ಸ್ಪರ್ಟ್ಗಳು ನಿಮಗೆ ರೆಕಮೆಂಡ್ ಮಾಡ್ತಾರೆ. ಸೊ ನೀವು ಅಷ್ಟೇ ನಿಮ್ಮ ಹೇರ್ ಕೇರ್ ರುಟೀನಲ್ಲಿ ಕಂಡೀಷ್ನರ್ನ ಇನ್ಮೇಲೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ್ರೆ ತುಂಬ ಒಳ್ಳೆ ಕೆಲಸ ಮಾಡಿದ್ರ, ವೆಲ್ ಡನ್. ಸೊ ಕಂಡೀಷ್ನರ್ಗಳನ್ನ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಯಿತು. ಹೇಗೆ ಉಪಯೋಗಿಸ್ಬೇಕು ಅನ್ನೋದಾದರೆ, ಫಸ್ಟು ನೀವು ಶ್ಯಾಂಪೂಲಿ ನಿಮ್ಮ ಕೂದಲನ್ನ ನೀಟಾಗಿ ತೊಳೆದಾದ ಮೇಲೆ ನೀವು ಕೂದಲಲ್ಲಿರೋ ನೀರನ್ನೆಲ್ಲ ಹಿಂದೆ ತೆಗೆದುಬಿಟ್ಟು ಅದಾದಮೇಲೆ ನಿಮಗೆ ನಿಮ್ಮ ಕೂದಲಿನ ಲೆಂತ್ಗೆ ತಕ್ಕನಾಗಿ ಸ್ವಲ್ಪ ಕಂಡೀಷ್ನರ್ನ ತಗೊಂಡು ಕೂದಲಿಗೆ ಮಾತ್ರ ನಿಮ್ಮ ತಲೆ ಬುರುಡೆಗೆ ಹಾಕೋಬೇಡಿ. ಕಂಡೀಷ್ನರು ನಿಮ್ಮ ಕೂದಲಿಗೆ ಮಾತ್ರ, ತಲೆ ಸ್ಕ್ಯಾಲ್ಪಿಗಲ್ಲ. ಸೊ ಕೂದಲಿಗೆ ನೀಟಾಗಿ ಪ್ರತಿಯೊಂದು ಕೂದಲಿಗೂ ನೀವು ಅಪ್ಲೈ ಮಾಡುವಂಥ ಕಂಡೀಷ್ನರ್ ಸಿಗಬೇಕು. ಆ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು 3-4 ಮಿನಿಟ್ಸ್ ನಿಮ್ಮ ಹೇರ್ಸಲ್ಲಿ ಇರೋದಕ್ಕೆ ಬಿಟ್ಟು ಹೇರ್ ವಾಶ್ ಮಾಡ್ಬೋದು ನೀವು ನಂತರ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಕಂಡೀಷ್ನರ್ ಆದಮೇಲೆ ಲಾಸ್ಟ್ ರಿನ್ಸ್ನ ಆದಷ್ಟು ತಣ್ಣೀರಲ್ಲಿ ಮಾಡಿದ್ರೆ, ತುಂಬ ತಣ್ಣೀರಾಗಲ್ಲ ಯಾಕೆಂದರೆ ಈಗ ಚಳಿಗಾಲ ಮಳೆಗಾಲ ಶುರುವಾಗ್ತದೆ. ಸೊ ತುಂಬ ತಣ್ಣೀರಾಗದೇ ಇದ್ರೂ ಸ್ವಲ್ಪ ಮಟ್ಟಕ್ಕೆ ತಣ್ಣಗಿರುವಂಥ ನೀರಲ್ಲಿ ನೀವು ವಾಶ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ಅಂತ. ಬೈ ಚಾನ್ಸ್ ನಿಮಗೆ ಕೂದಲು ತುಂಬ ರಫ್ ಆಗಿದೆ, ಡಲ್ ಆಗಿದೆ ಅಂಥವ್ರು ಏನು ಮಾಡ್ಬೋದು ಅಂದರೆ, ತುಂಬ ರಫ್ ಹೇರು, ಡ್ರೈ ಹೇರ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುವಂಥ ಒಂದು ಟೆಕ್ನಿಕ್ ಏನು ಅಂದರೆ, ನೀವು ಸ್ನಾನಕ್ಕೆ ಹೋದ ತಕ್ಷಣ ತಲೆನ ಒದ್ದೆ ಮಾಡಿಕೊಂಡು ಕಂಡೀಷ್ನರ್ನ ಫಸ್ಟ್ ಅಪ್ಲೈ ಮಾಡಿ, 3-4 ಮಿನಿಟ್ಸ್ ನಿಮ್ಮ ಕೂದಲಿನ ಪ್ರತಿಯೊಂದು ಕೂದಲಿಗೂ ಕಂಡೀಷ್ನರ್ ಅಪ್ಲೈ ಮಾಡಿ, ನಂತರ ಅದನ್ನು ರಿನ್ಸ್ ಮಾಡಿ, ನಂತರ ಶ್ಯಾಂಪೂಲಿ ನೀವು ವಾಶ್ ಮಾಡ್ಬೋದು. ನೆಕ್ಸ್ಟ್ ಮತ್ತೆ ಇನ್ನೊಮ್ಮೆ ಬೇಕಿದ್ರೆ ನೀವು ಕಂಡೀಷ್ನರ್ನ ಅಪ್ಲೈ ಮಾಡ್ಬೋದು. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಕೂದಲು ಕ್ಲೀನ್ ಕೂಡ ಆಗುತ್ತೆ, ಜೊತೆಲಿ ನಿಮ್ಮ ಕೂದಲಲ್ಲಿರುವಂಥ ಮಾಯಿಶ್ಚರು ಜಾಸ್ತಿ ಲಾಸ್ ಆಗಲ್ಲ. ಸೊ ಅದರಿಂದ ನಿಮ್ಮ ಕೂದಲಲ್ಲಿರೋ ಡ್ರೈನೆಸ್ ಸ್ವಲ್ಪ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಸೊ ನೀವು ಸ್ಯಾಂಡ್ವಿಚ್ ಮೆಥಡ್ ಥರ ಫಸ್ಟ್ ಕಂಡೀಷ್ನರು ಆಮೇಲೆ ಶ್ಯಾಂಪು ಮತ್ತು ಕಂಡೀಷ್ನರು ಈ ಥರ ನೀವು ಯೂಸ್ ಮಾಡೋದ್ರಿಂದ ಡ್ರೈ, ಡಲ್, ರಫ್ ಹೇರ್ ಇರೋರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ.
ಸೊ ಈಗ ನಾನು ಜಾಸ್ತಿ ಕಂಡೀಷನರ್ನ ಉಪಯೋಗಿಸಿದ್ರೆ ಜಾಸ್ತಿ ಒಳ್ಳೇದಾಗುತ್ತೆ ಈ ಥರದ ತಪ್ಪು ಭಾವನೆ ಬೇಡ. ನಿಮ್ಮ ಕೂದಲಿಗೆ ತಕ್ಕನೆ ಆಗಿರುವಂಥ ಸ್ವಲ್ಪ ಕಂಡೀಷನರ್ನ ತಗೊಂಡು ನೀವು ನೀಟಾಗಿ ನಿಮ್ಮ ಕೂದಲಿಗೆ ಮಾತ್ರ ಅಪ್ಲೈ ಮಾಡ್ಕೋಬೇಕು, ಬುರುಡೆಗಲ್ಲ. ಸೊ ಅಪ್ಲೈ ಮಾಡಿಕೊಂಡು ನೀವು ವಾಶ್ ಮಾಡಾಕಬೇಕು. ನೀವು ಬೈ ಎನಿ ಚಾನ್ಸ್ ನೀವು ಸರಿಯಾಗಿ ವಾಶ್ ಮಾಡಿಲ್ಲ ಅಂದರೆ ದಿನದಿಂದ ದಿನಕ್ಕೆ ನಿಮ್ಮ ಕೂದಲು ಡಲ್ ಆಗ್ತಾ ಬರುತ್ತೆ, ಜೊತೇಲಿ ಕೆಮಿಕಲ್ ಬಿಲ್ಡಪ್ ನಿಮ್ಮ ಕೂದಲಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮ ಕೂದಲು ತುಂಡಾಗಿ ಉದುರೋಗೋ ಅಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಜಾಸ್ತಿ ಕಂಡೀಷನರ್ನ ಅಪ್ಲೈ ಮಾಡ್ಕೋಬೇಡಿ, ಜೊತೇಲಿ ಹಚ್ಕೊಂಡಾದ್ಮೇಲೆ ಚೆನ್ನಾಗಿ ರಿನ್ಸ್ ಮಾಡಬೇಕು. ಕೂದಲಲ್ಲಿ ಇನ್ನೂ ಕಂಡೀಷನರ್ ಇದೆ ಅಂತ ನಿಮಗೆ ಫೀಲ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಉಪಯೋಗಿಸ್ಕೊಂಡು ನೀವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕೂದಲಲ್ಲಿ ಕಂಡೀಷನರ್ ಇರೋದಕ್ಕೆ ಬಿಡಬೇಡಿ. ಸ್ಕ್ಯಾಲ್ಪಿಂಗ್ ಉಪಯೋಗಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನೀವು ಸ್ಕ್ಯಾಲ್ಪಿಂಗ್ ಉಪಯೋಗಿಸಿದ್ರೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಗ್ರೀಸಿ ಸ್ಕ್ಯಾಲ್ಪ್ ಆಗುವಂಥ ಚಾನ್ಸಸ್ ಇರುತ್ತೆ, ಒಳ್ಳೆ ಆಯಿಲಿ ಆಯಿಲಿ ಸ್ಕ್ಯಾಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಏನಾಗುತ್ತೆ, ಡರ್ಟ್ ಜಾಸ್ತಿ ಕಲೆಕ್ಟ್ ಆಗೋದಕ್ಕೆ ಶುರುವಾಗುತ್ತೆ, ಅದಾದಮೇಲೆ ನಿಮ್ಮ ಕೂದಲಿಗೆ ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡರ್ಟ್ ಜಾಸ್ತಿ ಆಯಿತು ಅಂತ ಅಂದರೆ ಆಟೋಮೆಟಿಕಲಿ ಇಟ್ ಲೀಡ್ಸ್ ಟು ಡ್ಯಾಂಡ್ರಫ್. ಸೊ ಅದರಿಂದ ನಿಮ್ಮ ಹೇರ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಕ್ಯಾಲ್ಪಿಗೆ ಮಾತ್ರ ಬಿಗ್ ನೋ. ಕಂಡೀಷನರ್ನ ಉಪಯೋಗಿಸ್ಬೇಕು ಅಂತ ಎಲ್ಲ ಹೇಳ್ತಾರೆ, ಯಾಕೆ ಉಪಯೋಗಿಸ್ಬೇಕು ಅಂತ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸೊ ನಿಮಗೆ ಈಗ ಕಂಡೀಷನರ್ನ ಯಾಕೆ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು, ಯಾವ ಥರ ಮಾಡಿದ್ರೆ ಒಳ್ಳೇದಾಗುತ್ತೆ, ಯಾವ ಥರ ಮಾಡಿದ್ರೆ ಕೆಟ್ಟದಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಕ್ಕಿರ್ಬೋದು. ಸೊ ನಿಮ್ಮ ಹೇರ್ ಕೇರ್ ರುಟೀನಲ್ಲಿ ಕಂಡೀಷನರ್ ಇಲ್ಲ ಅಂತ ಅಂದರೆ ದಯವಿಟ್ಟು ಅದನ್ನು ಸೇರಿಸ್ಕೊಳ್ಳಿ. ಸರಿಯಾದ ಥರದಲ್ಲಿ, ಸರಿಯಾದ ವಿಧಾನದಲ್ಲಿ ಅದನ್ನ ಉಪಯೋಗಿಸಿ, ಮಿದುವಾಗಿ ಬಳಸಿ, ಸರಿಯಾದ ಕ್ರಮದಲ್ಲಿ ಬಳಸಿ, ಕಂಡೀಷನರಿಂದ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಸಿಗುತ್ತೆ. ಸೊ ನೀವು ಯಾವಾಗೆಲ್ಲ ಶ್ಯಾಂಪೂಯಿಂದ ನಿಮ್ಮ ತಲೆನ ವಾಶ್ ಮಾಡ್ತಿರೋ ಆವಾಗೆಲ್ಲ ನೀವು ಕಂಡೀಷನರ್ನ ಉಪಯೋಗಿಸೋದು ಅತ್ಯವಶ್ಯಕ. ಸೊ ನಿಮ್ಮ ಕೂದಲಿನ ಟೈಪ್ ಆಗಿರ್ಬೋದು, ನಿಮಗೆ ಹೇರ್ ಫಾಲ್ ಇದ್ರೆ, ಡ್ಯಾಂಡ್ರಫ್ ಇದ್ರೆ, ಈ ಥರ ಹಲವಾರು ಥರದ ಪ್ರಾಬ್ಲಮ್ಗೆ ತಕ್ಕನಾಗಿ ನಿಮಗೆ ಕಂಡೀಷನರ್ ಸಿಗುತ್ತೆ. ನಿಮ್ಗೆ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೆ ಅಂಥದ್ದೊಂದು ಕಂಡೀಷನರ್ನ ನೀವು ಪರ್ಚೇಸ್ ಮಾಡಿ. ಸೊ ಇದಿಷ್ಟು ಮಾಹಿತಿ ಕಂಡೀಷನರ್ ಬಗ್ಗೆ. ನಿಮಗೆ ಈ ಎಲ್ಲ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಇದರಿಂದ ಸ್ವಲ್ಪ ಉಪಯೋಗ ಆಗುತ್ತೆ ಅಂತಲೂ ಅನ್ಕೋತೀನಿ. ಸೊ ಈ ವಿಡಿಯೋಗೆ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.